ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಂಡಿದ್ದ ಸ್ಥಳಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಅವರು ಭೇಟಿ ನೀಡಿದ್ದರು. ಬೀಚನಹಳ್ಳಿ, ಚಿನ್ನಾಪುರ, ಬಿಳಗುಂದ, ಗರುಡನಹಳ್ಳಿ, ಬೆಟ್ಟದಕೋಟೆ ಮತ್ತು ಇತರ ಆಸುಪಾಸಿನ ಹಳ್ಳಿಗಳ ಒಕ್ಕೂಟದ ಸದಸ್ಯರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಹಯೋಗದೊಂದಿಗೆ ಈ ಧರಣಿಯನ್ನು ಕೈಗೊಂಡಿದ್ದರು. ಕೈಗಾರಿಕೆಗಳಿಗಾಗಿ ಕೃಷಿ ಭೂಮಿಯನ್ನು ನೀಡುವುದಿಲ್ಲ ಎಂದು ಘೋಷಣೆಗಳನ್ನು ಕೂಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರೈತರು ವಿರೋಧಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಭೇಟಿ ನೀಡಿ ಕೆಎಎಡಿಬಿ ಭೂಸ್ವಾಧೀನಕ್ಕೆ ಗೊತ್ತುಪಡಿಸಿರುವ ಸ್ಥಳಗಳನ್ನು ಮರುಪರಿಶೀಲನೆ ನಡೆಸುವ ಭರವಸೆ ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಕೃಷಿಯೇತರ ಭೂಮಿಯನ್ನು ಪ್ರತ್ಯೇಕವಾಗಿ ಗುರುತಿಸಲಾಗುವುದು ಎಂದು ಪ್ರತಿಭಟನಾಕಾರರಿಗೆ ಆಶ್ವಾಸನೆ ನೀಡಿದ್ದಾರೆ. ರೈತ ಬಾಂಧವರೇ ಹಾಗೂ ಅಣ್ಣ ತಮ್ಮಂದಿರೇ, ನಾವು ಈಗ ಇವತ್ತು ಇಲ್ಲಿ ಹೋರಾಟ ಕೂತಿರೋದು ನಮ್ಮ ಹಕ್ಕು, ನಮ್ಮ ಭೂಮಿ ರಕ್ಷಿಸ್ಕೊಳ್ಳಕ್ಕೆ. ಈಗ ಈ ಕರ್ನಾಟಕ ರಾಜ್ಯದಲ್ಲಿ ಒಂದಿನ ಇಡೀ ಆಫೀಸರ್ ಎಲ್ಲ ಸ್ಟ್ರೈಕ್ ಮಾಡಿದ್ರು. ಅವ್ರು ಯಾಕೆ ಮಾಡಿದ್ರು? ಅವ್ರ ಹಕ್ಕು ಅವರು ರಕ್ಷಿಸ್ಕೊಳ್ಳಕ್ಕೆ ಸ್ಟ್ರೈಕ್ ಮಾಡಿದ್ರು. ಹಂಗೆ ಅವ್ರಿಗೆ ಗೊತ್ತಿರಲ್ಲ, ಅಧಿಕಾರಿಗಳು ಅವ್ರಿಗೆ ಕೇಳ್ಬೇಕು, ನೀವೊಂದಿನ ಯಾಕೆ ಸ್ಟ್ರೈಕ್ ಮಾಡಿದ್ರಿ ಸ್ವಾಮಿ, ಇವತ್ತು ನಮ್ಮನ್ನ ಯಾಕೆ ಸ್ಟ್ರೈಕ್ ಮಾಡ್ತೀರಾ ಅಂತ ಕೇಳ್ತೀರಾ ಅಂತ. ಹಂಗೆ ಅವ್ರ ಹಕ್ಕ ಅವ್ರು ರಕ್ಷಣೆ ಮಾಡ್ಕೊಳಕ್ಕೆ ಸ್ಟ್ರೈಕ್ ಮಾಡಲೇಬೇಕು. ನಮ್ಮ ಭೂಮಿ ನಾವು ಉಳಿಸ್ಕೋಬೇಕಾದ್ರೆ ಸ್ಟ್ರೈಕ್ ಮಾಡಲೇಬೇಕು. ಇನ್ನು ಬೇಕಾದಷ್ಟು ಉತ್ತರ ಕರ್ನಾಟಕದಲ್ಲಿ ಪಾಪ ಬೆಂಗಳೂರಿಗೆ ಬಂದು ಕೂಲಿ ಮಾಡೋ ಸ್ಥಿತಿಲಿ ಜನ, ಅವರೇ ಅಂತರಿಗೆ ಕಟ್ಟಿ ಫ್ಯಾಕ್ಟ್ರಿ ಕಟ್ಟಿ ಪಾಪ ಅವ್ರಿಗೆ ಕೆಲಸ ಕೊಟ್ಟರೆ ಇನ್ನೂ ತುಂಬ ಒಳ್ಳೇದಾಯ್ತದೆ. ಇಲ್ಲಿ ನಮ್ಮ ತೆಂಗಿನ ಮರ ಆ ಫ್ಯಾಕ್ಟ್ರಿಗಿಂತ ಹೆಚ್ಚಾಗಿ ಸಂಬಳ ಕೊಡ್ತಾವೆ. ನಮ್ಮ ತೆಂಗಿನ ಮರಗಳು ಫ್ಯಾಕ್ಟ್ರಿಗಿಂತ ಹೆಚ್ಚಾಗಿ ಸಂಬಳ ಕೊಡುವ, ಇಂಥ ತೆಂಗಿನ ಮರ ನಾವು ಕಡಿದ್ಬಿಟ್ಟು ನೀವು ಫ್ಯಾಕ್ಟ್ರಿ ಮಾಡಿ ಸಂಬಳ ಕೊಡ್ತೀವಿ ಅಂತ ಬರ್ತಾರಲ್ಲ, ಇದು ಯಾವ ನ್ಯಾಯ ಇದು? ಅದಕ್ಕೆ ನಾವು ರೈತರು ಸಂಘ ಹಾಗೂ ನಮ್ಮ ರೈತ ಬಾಂಧವರು ಎಲ್ಲ ಒಗ್ಗೂಡಿ ಇವತ್ತು ನಾವೇನು ಇಲ್ಲಿ ಭೂಮಿಗಾಗಿ ಹೋರಾಡ್ತೀವಿ, ಅದೇ ನೀವು ಭೂಮಿ ಕೊಟ್ಟರೆ ನಾಳೆ ನಾವು ಪೊಲ್ಯೂಷನ್ ಬರ್ತದೆ ಅಂತ ಹೋಗಿ ನಮ್ಮೂರಿಗೆ ಬರ್ತದೆ, ನೀರು ನಮ್ಮೂರಿಗೆ ಬರ್ತದೆ, ನೀರು ನಮ್ಮ ಬೋರಲ್ಲ ಕೆಟ್ಟ ಬರ್ತದೆ ಅಂತ ನೀವು ಭೂಮಿ ಏನಾರ ಕೊಟ್ಟರೆ ಅದೇ ಸ್ಥಿತಿ ತಿರುಗಿ ಇನ್ನೊಂದು ದಿನ ಇದಕ್ಕಿಂತ ಹೆಚ್ಚಾಗಿ ಕೂತ್ಕೊಳ್ಳೋ ಸ್ಥಿತಿ ಬರ್ತದೆ. ಆಮೇಲೆ ಇವತ್ತು ಆರೋಗ್ಯವಂತರಾಗಿ ಕೂತಿದ್ದೀರಾ, ಅವತ್ತು ಅನಾರೋಗ್ಯವಂತರಾಗಿ ಕೂತ್ಕೊಂಡು ಸ್ಟ್ರೈಕ್ ಮಾಡೋ ಸ್ಥಿತಿ ಬರ್ತದೆ, ಅದಾಗಬಾರ್ದು. ಎಲ್ಲ ಅಧಿಕಾರಿಗಳಿಗೂ ಮನ ಮುಟ್ಟೋ ಥರ ಮಾಡಿ ನಾವೇನಾರ ಮಾಡಿ ನಮ್ಮ ಭೂಮಿ ರಕ್ಷಣೆ ಮಾಡೋಣ. ಇನ್ನೂ ಬೇಕಾದಷ್ಟರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭೂಮಿನೂ ಐತೆ, ಕೆಲಸ ಕೊಡೋಕ್ಕೆ ಅವ್ರಿಗೆ ಜನಕ್ಕೆ ಪಾಪ ಕೆಲಸ ಇದ್ದಾರೆ, ನಮ್ಮ ಬೆಂಗಳೂರಿಗೆ ವಲಸೆ ಬರ್ತಾವ್ರೆ ಅಂತ ಜಾಗ ಕೊಟ್ಟು ಮಾಡಿಕೊಡ್ಲಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈ ಭಾಗದ ಈ ರೈತರ ಹೋರಾಟಕ್ಕೆ ನಾವು ಸದಾ ಋಣಿಯಾಗಿರ್ತೀವಿ ಅಂತ ನಾವು ಇದು ಹೇಳಕ್ ಬಯಸ್ತೀವಿ. ಯಾಕೆಂದ್ರೆ ಈಗ ಬೇರೆ ಜಮೀನುಗಳಿದಾವೆ, ಅದು ಬಾಂಬೆ ಟು ಕೇರಳ ಹೋಗೋ ರೋಡ್ ಅಲ್ಲಿ ಅಲ್ಲಿ ನಾಗಮೌಂಟ್ ಕಡೆ ಬೇಕಾದಷ್ಟು ಜಮೀನು ಇದೆ, ಅಲ್ಲಿ ಯಾರು ಉಳುಮೆ ಮಾಡೋದಿಲ್ಲ. ಮತ್ತೆ ತಾಯಿ ಸ್ಥಳಗಳೆಲ್ಲ ಇದಾವೆ, ಅವೆಲ್ಲ ತಗೊಳಕ್ ಏನು ತೊಂದರೆ ಇಲ್ಲ. ಇಲ್ಲಿ ಫಲವಾದ ಭೂಮಿಗಳು, ಇಲ್ಲಿ ತೆಂಗಾಕಿದ್ದೀವಿ ಮತ್ತು ಅಡಿಕೆ ಹಾಕಿದ್ದೀವಿ ಮತ್ತೆ ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಉದ್ದು ಬೆಳಿತೀವಿ, ಹೆಸರುಕಾಳು ಬೆಳಿತೀವಿ, ಪ್ರತಿಯೊಂದು ಬೆಳಿತೀವಿ. ನಾವು ಹೈನುಗಾರಿಕೆ ಆಗಿ ನಾವು ಇಲ್ಲಿ ಜೀವನ ಮಾಡ್ತಾ ಇದೀವಿ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಬೆಳೆಯೋ ಭೂಮಿನ ಕಿತ್ಕೋತೀವಿ ಅಂದ್ರೆ ಇದು ಸರ್ಕಾರಕ್ಕೆ ಒಂದು ನಮ್ಮ ಕಡೆಯಿಂದ ಧಿಕ್ಕಾರ ಇರ್ತದೆ. ಯಾಕೆಂದ್ರೆ ಬೆಳೆಯೋ ಭೂಮಿಯಲ್ಲಿ ತಗೊಳ್ಳಿ, ಯಾವ ಒಂದು ಫಾರೆಸ್ಟ್ ಇರ್ತದೆ, ಯಾರೋ ಕಟ್ಟಿ ಮರಗಳು ಕರ್ಕೊಂಡು ಹೋಗ್ತಾರೆ, ಅದು ಯಾರು ಕೇಳೋದಿಲ್ಲ. ಅಲ್ಲಿ ಫಾರೆಸ್ಟ್ ಅಧಿಕಾರಿಗಳು ಅಡ್ಜಸ್ಟ್ ಆಗಿರ್ತಾರೆ, ಅದನ್ನ ಕೇಳಕ್ ಯಾರು ಇಲ್ಲ. ನಾವು ಇಲ್ಲಿ ಬೆಳೀತಾ ಇದೀವಿ, ಬೆಳೆಯೋ ಭೂಮಿನ ಇವರು ಬಿಟ್ಕೊಡಿ ಅಂದ್ರೆ ನಾವ್ ಯಾಕೆ ಬಿಟ್ಕೊಡ್ಬೇಕು? ಇವರಿಂದ ಏನ್ ನಮಗ್ ಸಮಸ್ಯೆ ಇದೆ? ರೈತರಿಂದ ಏನ್ ಸಮಸ್ಯೆ ಕೊಟ್ಟಿದ್ವಿ, ಏನ್ ತೊಂದರೆ ಕೊಟ್ಟಿದೀವಿ? ನಾವು ಕೊಡ್ತಾರೂ ಸರ್ಕಾರಿಗಳು ತೊಂದರೆ, ಅಧಿಕಾರಿಗಳು ತೊಂದರೆ ಕೊಡ್ತಾ ಇದಾರೆ. ನಾವು ಬೆಳೆದು ನಾವು ಜೀವನ ಪರಿವಾರವಾಗಿ ಎಲ್ಲ ಮೊಮ್ಮಕ್ಳು ಮೊಮ್ಮಕ್ಳು ಎಲ್ಲರೂ ಸಾಕೋ ಒಂದು ಧೈರ್ಯ ಇದೆ ನಮ್ಮ ರೈತರಿಗೆ. ಇವ ಅಧಿಕಾರಿಗಳು ಯಾರು ಸಾಕ್ತಾರೆ? ಈಗ ಅವರೇ ನಾವೇನು ಕಬ್ಬಳ ತಿನ್ನೋದಾಗತ್ತಾ, ಇಲ್ಲ ಅವರೇನಾದ್ರು ಕೆಮಿಕಲ್ ನಾವೇನು ಬಳಸೋದಾಗತ್ತಾ? ಏನ್ ಬಳಸ್ತೀವಿ ನಾವು? ನಾವು ಬೆಳೆಯೋ ಭೂಮಿ ಅಂದ್ರೆ ಪ್ರತಿಯೊಂದು ಬೆಳೆಸ್ಕೊತೀವಿ, ಪ್ರತಿಯೊಂದು ನಾವು ಅದನ್ನ ಉಪಯೋಗ ಪಡ್ಕೋತೀವಿ. ತಲಾ ತಲಾಂದ್ರೆ ಯಾವುದೇ ಒಂದು ಮದುವೆ ಆಗಲಿ, ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ನಾವೇನೇ ಮಾಡೋದು ಅದಕ್ಕೆ ಅನುಗುಣವಾಗಿ ಒಂದು ಊಟ ಆಗಲಿ ತಿಂಡಿ ಆಗಲಿ ಸಂಪೂರ್ಣವಾಗಿ ಕೊಡ್ತೀವಿ. ಈ ಬೆಳೆ ಬೆಳೆಯುವಂತ ರೈತರು ಎಲ್ಲರೂ ಪ್ರತಿಯೊಂದಕ್ಕೂ ಒಂದು ಆಸಕ್ತಿ ಆಗಿರ್ತಾರೆ. ಈ ನಮಗೆ ಫ್ಯಾಕ್ಟ್ರಿ ಬೇಕಾಗಿಲ್ಲ, ನಮ್ಮ ಜಮೀನ್ ಬೇಕು. 1270 ಲಕ್ಷ ಜಮೀನು ತಗೊಂಡಿದ್ರೆ ಪರವಾದ ಭೂಮಿನ ಯಾವ ಉದ್ದೇಶಪೂರ್ವಕ ತಗೊಂಡಿದ್ದೀರಾ? ಯಾವ್ದೋ ದೇಶದಲ್ಲಿ ತಗೊಂಡೋಗಿ ಮಾರ್ಕೊಂಡ್ಬಿಟ್ಟು ದುಡ್ಡು ಮಾಡ್ಕೊಳಕ್ ಬಂದಿದ್ದೀರಾ? ನಾವೇ ಮಾಡ್ಬೇಕು? ರೈತರು ಮಾಡಿದ್ರೆ ಬೆಳಿಗ್ಗೆ ಉಂಡು ತಿಂತೀವಿ, ನಿಮ್ಮದ ಬಂದು ಕೇಳ್ತೀರಾ? ನಿಮ್ಮದ ಅಧಿಕಾರಿಗಳಂತ ಏನು ಕೇಳೋದಿಲ್ಲ. ಅದರಿಂದ ದಯವಿಟ್ಟು ಈ ಭೂಮಿನ ಕೈ ಬಿಟ್ಟು ನಮ್ಮ ರಾಜ್ಯ ನಮ್ಮ ರೈತರ ಬಾಳಿಗೆ
ನೀವು ಒಂದು ಆಸಕ್ತಿಗಳಾಗಿ ಬಾಳಬೇಕು ಅಂತ ಹೇಳ್ತಾ ನಾನು ಮಾತಾಡಲು ಯಾವ ಸಹಮತ ಕೊಟ್ಟಂತ ಎಲ್ಲಾ ಗ್ರಾಮದ ಎಲ್ಲಾ ಊರಿನ ಮುಖಂಡಗಳು ಅದು ಬೀಚ್ನಲ್ಲಿರ್ಬೋದು ಅಟ್ನಾ ಇರ್ಬೋದು ಆಮೇಲೆ ಬಿಳಿಗುಂದ ಅಜ್ನಪಳ್ಳ ಮತ್ತೆ ಹೊಸಕಿ ಪಳ್ಳ ಇವೆಲ್ಲ ರೈತ ಮುಖಂಡಗಳು ಇದು ದಂಡನೆಯಾಗಿ ಕೂತಿದ್ವಿ ನಾವು ಇಲ್ಲ ಇನ್ನು ಮುಗಿಯೋವರೆಗೂ ನಾವು ಇಲ್ಲಿ ದಂಡನೆಯಾಗಿ ಕೂತ್ಕೊಳ್ತಾ ಇರ್ತೀವಿ ಇದು ರೈತರ ಹೋರಾಟ ರೈತರ ಹೋರಾಟಕ್ಕೆ ನಾವು ಸದಾ ಇವ್ರ ಮುಂದೆ ಚುನಾವಣೆಯಾಗಿ ಇರ್ತೀವಿ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಮಾಡುವಂತ ಎಲ್ಲಾ ಗ್ರಾಮಸ್ಥರಿಗೆ ನನ್ನ ಮಾತನ್ನು ಉಚಿತಾ ಒಂದೊಂದು ಕಡೆ ಹೆಚ್ಚಿತು ನಮ್ಮ ಕೂತು ಈಗ ತಾನೇ ಮುತ್ತಣ್ಣನವರು ಈ ರೈತರನ್ನ ಉದ್ದೇಶಿಸಿ ಹಾಗೂ ಈ ಧರಣಿಯ ಒಂದು ಭಾಗವಾಗಿ ನಮ್ಮ ನಾಲ್ಕು ನುಡಿಮುತ್ತುಗಳನ್ನು ಹೇಳಿ ಒಂದು ಒಳ್ಳೆ ರೀತಿಯಲ್ಲಿ ಈ ಹೋರಾಟವನ್ನು ಮುಂದುವರಿಸೋಣ ಎಲ್ಲಿವರೆಗೂ ರೈತರ ಜಮೀನನ್ನ ಬಿಡೋದಿಲ್ಲ ಅಲ್ಲಿವರೆಗೂ ಈ ಹೋರಾಟನ ನಿಲ್ಲಿಸೋದು ಬೇಡ ಅನ್ನೋ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದರೆ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇದೇ ರೀತಿ ಇಂಡಸ್ಟ್ರಿಯಲ್ ಆದಮೇಲೆ ಸ್ತ್ರೀಯರಿಗೆಲ್ಲ ಚೆನ್ನಾಗಿ ಕೆಲಸ ಸಿಕ್ಕಿದೆ ಮೈಕೊಂಡೆ ಲೋಕಲ್ ಆರ್ಥಿಕವಾಗಿ ಪ್ರಗತಿ ಆಗಿದೆ ಅಂತೆಲ್ಲ ಹೇಳಿದ್ದಾರೆ ಸೊ ಈಗ ನಾವು ಈಗ ಸಾಧಕ ಭಾಗದಲ್ಲಿ ಯಾರಿಗೂ ಸಮಸ್ಯೆ ಆಗಬಾರ್ದು ಇಂದು ರೈತರಿಗೂ ಕೂಡ ಪ್ರಾರಂಭ ಆಗಬಾರ್ದು ಕಾರ್ಖಾನೆ ಕೂಡ ಪ್ರಾರಂಭ ಆಗಬೇಕು ಎರಡರನ್ನೂ ಕೂಡ ಯಾವ ರೀತಿ ಮಾಡ್ಬೋದು ಅಂತ ಪರಿಶೀಲನೆ ಮಾಡಿ ಮಾಡೋಣ ಮತ್ತು ನಿಮ್ಮ ಜಮೀನುಗಳು ಕೂಡ ಪೂರ್ತಿ ಜಮೀನುಗಳು ಕೂಡ ನಾವು ವಶಕ್ಕೆ ಇಟ್ಕೊಳ್ಬಾರ್ದು ಆ ರೀತಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಎಷ್ಟು ಆಗುತ್ತೆ ಅಂತ ನೋಡೋಣ ನಿಮ್ಮ ನಿಮ್ಮ ಅಭಿಪ್ರಾಯ ಏನಿದೆ ನೀವು ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದೀವಿ ಹೌದು ಪೂರ ಪ್ರಾಜೆಕ್ಟ್ನೇ ಕೈ ಬಿಡಬೇಕು ಅಂತ ಮೂರು ವರ್ಷ ನಾನು ಅಪೋರ್ಡ್ ಅವ್ರು ಮಾಡ್ತಿದ್ದೆ ಸುಳ್ಳು ಅವ್ರು ಹೇಳ್ತಾರೆ ಎಸ್ ಎಂ ಕೃಷ್ಣ ಅವ್ರ ಮನೆ ಮುಂದೆನೇ ಇದೆ ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅದು ಬಾಲ್ಕಾನ್ ಸ್ಕೂಟ್ರಿಗೆ ಅಂತ ಅಂದ್ಬಿಟ್ಟು ಓಪನ್ ಮಾಡೋಕ್ಕೆ ಅಂತ ಮಾಡಿದೆ 73ರಲ್ಲಿ ಸರ್ ನಾವು ಮೂರು ವರ್ಷ ಅವ್ರದ್ದೇ ಕೆಲಸ ಮಾಡಿದ್ದೀನಿ ಸರ್ ನಾನು ಫುಲ್ ಹಿಂದೆ ಎಲ್ಲ ಅರ್ಧ ಜಾಗ ಖಾಲಿ ಇದೆ ತೂಬಿಳಿಕೆನೂ ಚೆನ್ನಾಗ್ತಾ ಇದೆ ಅವ್ರು ಯಾಕೆಂದ್ರೆ ಐದು ಪಕ್ಕ ಇದೆ ಅಂತ ಹೇಳ್ತಾವ್ರೆ ಬಟ್ ಇದೆಲ್ಲರೂ ಕೂಡ ತಮ್ಮ ಜಮೀನ್ ಆಗಿರೋದ್ರಿಂದ ತಾವು ಕೂಡ ಪ್ರಶ್ನೆ ಮಾಡೋಕ್ಕೆ ಸರ್ಕಾರ ಗಮನ ಸರ್ ನಮ್ಗೆ ಏನು ವಿಷಯ ಹೇಳಿದ್ರೆ ಡೈರೆಕ್ಟ್ ಒಳ್ಳೆ ಡೈರೆಕ್ಟ್ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಏನು ಇನ್ನಾದ್ರೂ ಪ್ರಜಾಪ್ರಭುತ್ವದಲ್ಲಿದ್ದು ಅಥವಾ ಬ್ರಿಟಿಷ್ ಸರ್ಕಾರದಲ್ಲಿ ಇರ್ತೀನಿ ಗೊತ್ತಿಲ್ಲ ಸರ್ ನಮಗೆ ಏನು ನಮಗೆ ಮಾಹಿತಿನೇ ಇಲ್ಲ ಅದು ರಿಜಿಸ್ಟರ್ ಪೋಸ್ಟ್ ಡೈರೆಕ್ಟ್ ಆಗಿ ತಮ್ಮ ತಮ್ಮ ಇದೇನಿದೆ ಆತಂಕ ಸರ್ಕಾರ ಸ್ವಾಮಿ ಅವರು ಇಲ್ಲಿ ಕಾಲ್ ಹಾಕದೇ ಬೇಕಿಲ್ಲ ತಿರುಮಲಾಪುರ ದೇವಸ್ಥಾನ ತವ ಕಾಳಿನಲ್ಲಿ ಕರೆ ಕಲ್ಲವರೆಗೂ ಅವ್ರು ಇಲ್ಲಿ ಬರೋಕ್ ಹಾಕಿ ನಮ್ಗಿರೋದು ಒಂದೊಂದು ಎಕರೆ ಈ ಕಡೆನೆ ಜಾಸ್ತಿ ಎರಡು ಎಕರೆ ಹೊಲದೆ ಐದು ಜನ ಮಕ್ಕಳವೆ ಆಯ್ತು ಅಜ್ಜಿ ತಾವೇನು ಹೇಳ್ತಾ ಇದ್ರ ಅದನ್ನ ನಾ ಅವ್ರು ಸರ್ಕಾರ ಅಂತ ಬರೋಕ್ಕೆ ಆಗ್ದು ಹ್ಞೂ ನೀವೇನು ಸೌಲಭ್ಯ ಮಾಡ್ತಾರೆ ಮಾಡ್ರಿ ಆ ಸರ್ಕಾರ ಕೊಟ್ಟಿರಲಿ ರೈತರು ಕೊಟ್ಟಲಿ ಇರಲಿ ಅಂತ ನೀವು ಮಾತು ಓಡಿಸ್ಬೇಡ್ರಿ ಇದು ನೀವು ನ್ಯೂಸಲ್ಲೆಲ್ಲ ನೋಡಿರ್ಬೋದು ಮೊನ್ನೆ ನಿನ್ನೆ ಏನಾಗಿದೆ ಬೆಂಗಳೂರಲ್ಲಿ ಅಂತ ಮೊನ್ನೆ ವಿಶಾಖಪಟ್ಟಣ ಆಂಧ್ರದಲ್ಲಿ ಹೆಂಗಾಗೈತೆ ಅಂತ ನಿಮಗೂ ಗೊತ್ತು ತುಂಬ ನೆಮ್ಮದಿ ಆಗಿದ್ದಾರೆ ಜನಗಳು ಅಟ್ಲೀಸ್ಟ್ ದನಗಳನ್ನ ನೆಮ್ಮದಿ ಹಾಳು ಮಾಡಬೇಡಿ ಅಂತ ನಾವು ಕೇಳ್ಕೊತೀವಿ ಅಷ್ಟು ನಿಮ್ಮ ಹತ್ರ ನೀವು ಇಲ್ಲಿ ಎಷ್ಟೋ ತನ ಎಷ್ಟೋ ಇದಾವೆ ಖಾಲಿ ಇದ್ರ ಬಸವಣ್ಣ ದೇವಸ್ಥಾನ ದೇವ ಇದಾದ್ರಿ ಅಲ್ಲಿವರೆಗೂ ನೀವು ದಯವಿಟ್ಟು ನಿಮ್ಮ ಪಾದಕ್ಕೆ ನಮಸ್ಕಾರ ನಮಗೆ ಮಾತ್ರ ಮೊದ್ಲು ಮಾಡಿದ್ರೆ 100 ಎಕರೆ ಏನು ಎಕ್ವೈರ್ ಮಾಡಿದಿರೋ ಅಲ್ಲಿ ಮಾಡಿ ಜರ್ನಕ್ಕೆ ಫಸ್ಟ್ ಕೆಲಸ ಕೊಡಿ ಆಮೇಲೆ ಮುಂದೆ ಕೆಲಸ ಕೊಡ್ತಿರೋ ಕಾನ್ಫಿಡೆನ್ಸ್ ಕೊಡ್ತಿರೋ ಆಮೇಲೆ ಮಾತಾಡಿ ಅಷ್ಟೇ ನಾವು ಕೇಳ್ಕೊತೀವಿ ಇನ್ನು ತುಂಬಾ ಖಾಲಿ ಬಿದ್ದಿರೋ ಜಾಗ ಇದಾವೆ ಮಾಡಿಕೊಂಡಿರೋ ಅದು ಮಾಡ್ಕೊಡಿ ಅದ್ರ ಬದಿಯಿಂದ ನಮ್ಮಂತ ರೈತರ ಮಕ್ಕಳಿಗೆ ಗನ್ನ ಮಚ್ಚ ಲಾಂಗ ಕೊಟ್ಬಿಡಿ ನಾವೇನಾದ್ರು ಮಾಡ್ಕೊತೀವಿ ನಾವು ತುಂಬಾ ಗೌರವಯುತವಾಗಿ ಬೆಳೆತಿದೀವಿ ಅದನ್ನ ನೀವು ಮುರಿಬೇಡಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ನೀವು ಮಾತಾಡೋಕೆ ಬನ್ನಿ ನೀವು ಯಾವತ್ತು ನೀವು ಮಾತಾಡಿದ್ರೆ ಬೆಲೆ ಇದಕ್ಕೆ ನೀವು ಮಾತಾಡ್ರಿ ಮಾತಾಡೋಣ.
सरकार वास्तव वरदी कल प्रमुख अभिप्राय हाईवे पक वीडियो प्रतिध्वनि यूट्यूब चैनल सब्सक्राइब माड़ी बेल आइकॉन क्लिक माड़ी।